ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲಾಕ್ಡೌನ್ ನಿಯಮ ಪಾಲಿಸದೆ ಓಡಾಡುತ್ತಿದ್ದ ವಾಹನಗಳನ್ನು ಜಪ್ತಿ ಮಾಡಿರುವ ಪಿಎಸ್ಐ ಬಸವರಾಜ್ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ 100ಕ್ಕೂ ಹೆಚ್ಚು ಬೈಕ್ ಮತ್ತು ಕಾರುಗಳನ್ನು ಜಪ್ತಿ ಮಾಡಿದ್ದೇವೆ ಎಂದು TV23ಗೆ ತಿಳಿಸಿದ್ದಾರೆ. ಸರ್ಕಾರದಿಂದ ಬರ್ತಕ್ಕಂತ ನಡಾವಳಿಗಳಿದಾವೆ, ಆ ನಡಾವಳಿಗಳ ಉಲ್ಲಂಘನೆ ಮಾಡಿ ರಸ್ತೆಯಲ್ಲಿ ಬಂದು ಸುಖ ಸುಮ್ಮನೆ ತಿರುಗಾಡುವಂತ ಎಲ್ಲಾ ವೆಹಿಕಲ್ಗಳನ್ನು ಜಪ್ತಿ ಮಾಡಿ ಠಾಣ ಆವರಣದಲ್ಲಿ ಇಟ್ಟಿದ್ವಿ. ಇದರಲ್ಲಿ ಸುಮಾರು ಒಂದು 7-4 ಚಕ್ರ ವಾಹನಗಳು, ಕಾರ್ ಇದಾವೆ, ಒಂದು 100 ಬೈಕ್ಸ್ ಇದಾವೆ. ಇವೆಲ್ಲವೂ ಲಾಕ್ಡೌನ್ ಮುಗಿದ ನಂತರನೇ ಕೊಡ್ತೀವಿ, ಅಲ್ಲಿವರೆಗೂ ಕೊಡ್ಲಿಕ್ಕೆ ಆಪ್ಷನ್ ಇಲ್ಲ. ಸರ್, ಈಗ ಟೋಟಲ್ ಎಷ್ಟು 2-ವೀಲರ್ಸ್ ಟೋಟಲು? ಒಂದು 100 2-ವೀಲರ್ಸ್ ಇದಾವೆ. ಹಾಂ ಸರ್. ಒಂದು 7-4-ವೀಲರ್ಸ್ ಸರ್. ಅಂತರಗಟ್ಟೆ ಠಾಣೆಯಲ್ಲಿ ಇಟ್ಟಿದೆ ಸರ್. ಅಂತರಗಟ್ಟೆ ಠಾಣೆಯಲ್ಲಿ ಒಂದು 7 ದ್ವಿಚಕ್ರ ವಾಹನ. ಹಾಂ ಸರ್. ಎಲ್ಲ ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಶಿವನಿ ಬರಲಿ, ಅಂತರಗಟ್ಟೆ ಒಪ್ಪಿ, ಶಿವನಿ ಒಪ್ಪಿ, ಎಲ್ಲ ಅಜ್ಜಂಪುರ ಇದೆಲ್ಲದಲ್ಲಿ ಯಾರು ಉಲ್ಲಂಘನೆ ಮಾಡ್ತಾರೆ, ಲಾಕ್ಡೌನ್ ಯಾರು ಉಲ್ಲಂಘನೆ ಮಾಡ್ತಾರೆ, ಅವರು ವಾಹನಗಳನ್ನು ಜಪ್ತಿ ಮಾಡಿ. ಆಮೇಲೆ ಮಾಸ್ಕ್ ವೇರ್ ಮಾಡಲಾರ್ದಂಗೆ, ಹೆಲ್ಮೆಟ್ ವೇರ್ ಮಾಡಲಾರ್ದಂಗೆ ಯಾರು ಬರ್ತಾರೆ, ಅವ್ರ ವಾಹನಗಳನ್ನು ಸಹ ನಾವು ಜಪ್ತಿ ಮಾಡಿ ನಮ್ಮ